ये तेरे पुत्र ने ये मिला नींद ये तन में मां
ಬಸವ ಹೋಗಿ ಕೊಂಬಿನಲ್ಲೇ ಮರವನ್ನು
ನನಗೆ ಮುಕ್ಕಿದ ಶೌರ್ಯ ಭಾರತ ಸಂತೋಷವಾಯಿತು ದಿತಿ ಜಾರಿಗ
ಸಂಪ
ಸಂಪತ್ತನ್ನು ಗಳಿಸಿದ್ದಲ್ಲಿ ಇದೊಂದು ಸಂಪತ್ತೆ ಸ್ತ್ರೀ ಸಂಪತ್ತು ಮಾತಾಡ್ತೇನೆ. ದೇವಲೋಕದಲ್ಲಿ ಹಿಂದೆ ಬಡಿಯವರು ಹೋಗ್ಲಿಕ್ಕಿಲ್ಲ, ಹೋದ್ರೆ ಸಂಬಳವೂ ಸಿಗ್ಲಿಕ್ಕೆ. ಸುಂದರ ತರುಣಿ, ಜನಮನ ಕರುಣಿ, ತಲೆಯ ಪುಷ್ಕರಣಿ, ಓ ಮಾಲೆ, ಇದು ಮಾಲೆ, ಚಪ್ಪನ ಕಪೋಲೆ, ಕಾಲು ಶೀಲೆ, ಏನೋ ಇಲ್ಲಿ ನಂಬೋರಲ್ಲ, ಹೋಗಿ ಬೇಕಾದ ತಕ್ಕೊಂಡಿದ್ದಾರೆ ಇಲ್ಲಿ. ಸುಂದರ ತರುಣಿ, ನಾನು ಭೂಮಿಗೆ ಬಡಿದಾಕ್ಷಣ ನೇರವಾಗಿ ಬಂದು ನಿಂತಿದ್ದೀಯ. ನಿನ್ನ ಮುಖದ ಲಕ್ಷಣಗಳನ್ನು ನೋಡಿದಾಗ ಸಾಮಾನ್ಯ ನಾರಿ ನೀನಮ್ಮ. ಯಾವನೇ ವ್ಯಕ್ತಿಯಾಗಲಿ ಅವನ ಮುಖವನ್ನು ನೋಡಿದಾಗ ವ್ಯಕ್ತಿತ್ವ ತಿಳಿಯುತ್ತದೆ ಅಲ್ವಾ? ವ್ಯಕ್ತಿತ್ವ ತಿಳಿಯುವುದು ಮುಖದಿಂದ. ಹಾಗಾದ್ದರಿಂದ ನಿನ್ನ ಮುಖವನ್ನು ನೋಡಿದಾಗ ಸಾಮಾನ್ಯ ಸ್ತ್ರೀ ನೀನಲ್ಲ. ಹೆಂಡೆ ಯಾಕೆ ನಿಂದಿರುವೆ, ಯಾಕೆ ನುಂದಿರುವೆ ನನ್ನಲ್ಲಿ ಹೇಳು. ಏನು thank you.
ಎಲ್ಲರನ್ನೂ ಕಾಪಾಡುವವಳು ನೀನು. ಹೌದು. ಓಹೋ. ಕಾಲ ಕಾಲಕ್ಕೆ ವೃತ್ತಿಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಮತ್ತೆ ಸಕಲ ಜೀವರಾಶಿಗಳಿಗೆ ರೋಗ ರುಜಿನಾದಿಗಳು ಬಂದರೆ ತಾಯಿಯಂತೆ ನಿಂತು ಅವರಿಗೆ ಔಷಧಿ ಫಲ ಸುವಸ್ತುಗಳನ್ನು ಇಟ್ಟುಕೊಳ್ಳುವವಳು ನೀನು. ಅಮ್ಮನ ನನಗಮ್ಮನ ಇರಲ್ಲ, ನನಗ ದಿತಿ ದೇವಿಯೇ. Thank you.
Thank you.
संवादी
ಬಂದ್ರೆ